ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಶ್ರವಣ ಬೆಳಗುಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ನಿಧನರಾಗಿದ್ದಾರೆ. ಶ್ರವಣ ಬೆಳಗುಳದ ಮಠದಲ್ಲೇ ಶ್ರೀಗಳು ವಿಧಿವಶರಾಗಿರುವಂಥದ್ದು. 74 ವರ್ಷ ವಯಸ್ಸಾಗಿತ್ತು ಅವರಿಗೆ. 4 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಜೈನ ಮುನಿ ಸ್ವಾಮೀಜಿಗಳು, ಚಾರುಕೀರ್ತ ಭಟ್ಟಾರಕ ಸ್ವಾಮೀಜಿಗಳು. ಕಳೆದ 54 ವರ್ಷಗಳಿಂದ ಶ್ರವಣ ಬೆಳಗುಳ ಮಠದ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು, ಆಡಳಿತವನ್ನು ನಡೆಸ್ತಾ ಇದ್ರು, ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಸ್ವಾಮೀಜಿಗಳು. ಅನಾರೋಗ್ಯದ ಕಾರಣದಿಂದ ಶ್ರವಣ ಬೆಳಗುಳ ಮಠದಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು. ಮಠದಲ್ಲೇ ಮುನಿಗಳು ನಿಧನರಾಗಿದ್ದಾರೆ. ಅವರ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಬರ್ತಾ ಇದ್ದಾರೆ. 74 ವರ್ಷ ವಯಸ್ಸಾಗಿತ್ತು. ಇವರು 4 ಬಾರಿ ಮಹಾಮಸ್ತಕಾಭಿಷೇಕದ ನೇತೃತ್ವವನ್ನು ವಹಿಸಿದರು. 12 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಮಸ್ತಕಾಭಿಷೇಕ 4 ಬಾರಿ ನಡೆಸಿದ್ದಾರೆ ಇವರ ನೇತೃತ್ವದಲ್ಲಿ. ಶ್ರವಣ ಬೆಳಗುಳ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮತ್ತು ಒಂದು ಕಡೆ ಅದು ಪ್ರಮುಖವಾಗಿ ಪ್ರವಾಸಿಗರ ತಾಣ ಆಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೃಷ್ಣಮೂರ್ತಿ. ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ಏನಾಗಿತ್ತು ಅನಾರೋಗ್ಯ, ಅಂದರೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಅವರಿಗೆ, ಯಾವಾಗ ಅಂತ್ಯಕ್ರಿಯೆ, ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ? ಇದೊಂಥರ ನಾಡಿಗೆ ಸೂತಕದ ಛಾಯೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶ್ರವಣ ಬೆಳಗುಳದ ಮಠ ಭಟ್ಟಾರಕ ಸ್ವಾಮೀಜಿ ಅಂದ್ರೆ ಇವರು ನಾಡಿನ ಮಠಾಧೀಶರುಗಳಲ್ಲಿ ಒಂದು ಮಾದರಿಯಾದಂತಹ ಮಠಾಧೀಶರು. ಅತ್ಯುತ್ತಮವಾಗಿ ಮಠವನ್ನು ನಡೆಸ್ಕೊಂಡ್ಬರ್ತಿದ್ದು. ದೇಶದಿಂದ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಜೈನ ಸಂಸ್ಕೃತಿಯವರಾಗಿರ್ಬೋದು ಮತ್ತು ಉಳಿದ ಎಲ್ಲಾ ರೀತಿಯ ಧರ್ಮೀಯರು ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿ ಮಠಕ್ಕೂ ಕೂಡ ಆಗಮಿಸಿ ಅಲ್ಲಿ ಭಕ್ತಿಯಿಂದ ಭಾವದಿಂದ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಆದ್ರೆ ಇಂದು ಬೆಳಗಿನ ಜಾವದಲ್ಲಿ ಭಟ್ಟಾರಕ ಸ್ವಾಮೀಜಿಯವರು ವಿಧಿವಶರಾಗಿದೆ ಎಂಬಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಭಟ್ಟಾರಕ ಸ್ವಾಮೀಜಿಯವರು 1949 ಮೇ 3 ಜನರ ಆಗ್ತಾರೆ. ಮೂಲತಃ ಕಾರ್ಕಳ ಗ್ರಾಮ ಏನಿದೆ, ಕಾರ್ಕಳದ ವರಂಗ ಗ್ರಾಮದಲ್ಲಿ ಇವರು ಸುಮಾರು 54 ವರ್ಷಗಳು ಕೂಡ ಅತ್ಯುತ್ತಮವಾಗಿ ಮಠವನ್ನು ಕೂಡ ನಡೆಸಿಕೊಂಡು ಬಂದಿರ್ತಾರೆ. ಇದೀಗ ಇವರ ವಿಧಿವಶದ ಸುದ್ದಿ ಕೇಳಿ ಎಲ್ಲರಲ್ಲೂ ಕೂಡ ಆಘಾತವನ್ನು ಕೂಡ ಉಂಟು ಮಾಡಿದೆ. ಇವರು ಸುಮಾರು 4 ಶ್ರವಣ ಬೆಳಗುಳ ಕ್ಷೇತ್ರದಲ್ಲಿ ನಡೆಸತಕ್ಕಂಥ ಮಸ್ತಕಾಭಿಷೇಕ ಏನಿದೆ, 4 ಮಸ್ತಕಾಭಿಷೇಕಗಳನ್ನು ಕೂಡ ಇವರು ನಡೆಸಿಕೊಟ್ಟಿದ್ರು. 1981, 1993, 2006 ಮತ್ತು 2008 4 ಮಸ್ತಕಾಭಿಷೇಕಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ರು. ಲಕ್ಷಾಂತರ ಜನ ಕೂಡ ಇಲ್ಲಿ ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಇಲ್ಲಿನ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ರು. ಪ್ರಧಾನಮಂತ್ರಿ ಆದಿಯಾಗಿ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ಅದಲ್ಲದೆ ಈ ಕ್ಷೇತ್ರಕ್ಕೆ ಬಂದಂತಹ ಯಾರೊಬ್ಬರು ಕೂಡ ಬೇಸರ ಆಗುವಂತಹ ಪರಿಸ್ಥಿತಿನೇ ನಿರ್ಮಾಣ ಆಗದಂತೆ ಅಲ್ಲಿನ ಆಡಳಿತ ಚುಕ್ಕಾಣಿಯನ್ನು ಕೂಡ ಈಗ ನಡೆಸಿದ್ರು. ಈ ಒಂದು ಸ್ವಾಮೀಜಿಯವರ ವಿಧಿವಶ ಈಗ ಎಲ್ಲರಲ್ಲೂ ಕೂಡ ಆಘಾತ ಹೊಂದದೆ ಒಂದು ಶೋಕವನ್ನು ಕೂಡ ಮನೆ ಮಾಡಿರ್ತಕ್ಕಂಥದ್ದು ಪೃಥ್ವಿ. ಅಲ್ಲ, ಅಂತ್ಯಕ್ರಿಯೆ ಅದ್ರ ಬಗ್ಗೆ ಎಲ್ಲ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಕೃಷ್ಣಮೂರ್ತಿ? ಪೃಥ್ವಿ, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ನಮ್ಗೆ ಒಂದು ರೀತಿಯಾದಂತಹ ಒಂದು ಮಾಹಿತಿ ಲಭ್ಯ ಇರ್ತಕ್ಕಂಥ ಏನ್ ಹೇಳಿದ್ರೆ, ಕಳೆದ 2-3 ತಿಂಗಳಿಂದಲೂ ಕೂಡ ಸ್ವಾಮೀಜಿಯವರು ಅನಾರೋಗ್ಯ ಪೀಡಿತರಾಗಿದ್ರು ಅನ್ನಂತ ಒಂದು ಮಾಹಿತಿ ಬಂದ್ರು ಕೂಡ, ಇನ್ನೊಂದು ಮಾಹಿತಿಯ ಪ್ರಕಾರವಾಗಿ ಅವರು ಇಂದು ಬೆಳಗಿನ ಜಾವದಲ್ಲಿ ಮಠದಲ್ಲಿ ಏನು ಕೆಳಗಡೆ ಇಳಿಬೇಕಾದ್ರೆ ಕಾಲು ಜಾರಿ ಬಿದ್ದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿ ತೀವ್ರ ಪೆಟ್ಟಾಗಿರೋದ್ರಿಂದ ಅವರು ವಿಧಿವಶರಾಗಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನೇನು 1.25 ಗಂಟೆ ಒಳಗಡೆ ಆಗಿ ಮಠದಿಂದನೇ ಕೂಡ ಅಧಿಕೃತವಾಗಿ ಅಲ್ಲಿ ಪ್ರಕಟಣೆ ಕೂಡ ಗೊಳ್ಳಬೇಕು, ಯಾವ ಕಾರಣಕ್ಕೋಸ್ಕರವಾಗಿ ಸ್ವಾಮೀಜಿಯವರು ವಿಧಿವಶರಾಗಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಇನ್ನು ಲಭ್ಯ ಆಗ್ಬೇಕು. ನಂತರದಲ್ಲಿ ಇವರು ಸ್ವಾಮೀಜಿಯವರು ಎಲ್ಲಿ ಇವರ ಅಂತ್ಯಕ್ರಿಯೆ ನಡೆಯುತ್ತೆ ಮತ್ತು ಅವರ ಸ್ವಗ್ರಾಮಕ್ಕೆ ಏನಾದ್ರು ಇವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರಾ ಅಥವಾ ಇಲ್ಲೇನೆ ಮಠದ ಆವರಣದಲ್ಲೇ ಅವರ ಅಂತ್ಯಕ್ರಿಯೆ ನಡೆಯುತ್ತಾ ಯಾವೆಲ್ಲ ಗಣ್ಯರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಎಂಬಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ಬೇಕು. ಯಾಕಂತ ಹೇಳಿದ್ರೆ ಶ್ರವಣ ಬೆಳಗುಳದ ಭಟ್ಟಾರಕ ಸ್ವಾಮೀಜಿ ಅವರಿಗೆ ದೇಶ ವಿದೇಶದಲ್ಲೂ ಕೂಡ ಭಕ್ತರಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ರಾಷ್ಟ್ರಪತಿಯವರು ಕೂಡ ಈ ಒಂದು ಮಠಕ್ಕೆ ಭೇಟಿ ಕೊಟ್ಟಿದ್ರು. ಆದ್ರಿಂದ ಯಾವ್ಯಾವ ಗಣ್ಯರು ಬರ್ತಾರೆ ಎಂಬಂತಹ ಮಾಹಿತಿ ಕೂಡ ಇನ್ನು ಲಭ್ಯ ಆಗಿಲ್ಲ. ಈ ಒಂದು ಸ್ವಾಮೀಜಿಯವರ ವಿಧಿವಶಕ್ಕೆ ಮೂಲ ಕಾರಣ ಮತ್ತು ನಿಜವಾದಂತಹ ಕಾರಣ ಏನು ಎಂಬುದು ಕೂಡ ಇನ್ನು 1/2 ಗಂಟೆಯಲ್ಲಿ ಗೊತ್ತಾಗಬೇಕಾಗಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.